ಆದರೆ ಇಲ್ಲಿ ಇನ್ನೊಬ್ಬರು ಆರೋಗ್ಯನ ಕೆಡಿಸ್ಬೇಕಿತ್ತು, ಅದಕ್ಕೆ ಈ ಮಾತು. ಯಾರದು? ಇನ್ಯಾರಿದ್ದಾರೆ? ಆ ಬೆಳ್ಳಿನೇ ಈಗ ಸಾಯಿಸೋ ಮಟ್ಟಕ್ಕೆ ಹೋಗಲ್ಲ, ಯಾಕಂದ್ರೆ ಮುತ್ತು ಮಾವಂಗೆ ಡೌಟ್ ಬರುತ್ತೆ. ನಾಳೆ ನನಗೇನು ಕೆಲಸ ಆಗಬೇಕು ಅದನ್ನ ನಾನು ಈಡೇರಿಸ್ಕೋಬೇಕು. ಸೊ ಬೆಳ್ಳಿ ಸೈಲೆಂಟ್ ಆಗಿ ಹೊಟ್ಟೆ ನೋವು ಅಂತ ಮನೇಲಿ ಮಲಗಿದ್ರೆ ನನಗಷ್ಟು ಸಾಕು. ಈ ಮಾತ್ರೆ ತಗೊಳ್ಳೋದಕ್ಕೆ ಇದನ್ನ ಬೆಳ್ಳಿ ಊಟದಲ್ಲಿ ಮಿಕ್ಸ್ ಮಾಡಿ ಹಾಕಿ. ತಗೋ ಬೆಳ್ಳಿ, ಊಟ ಮಾಡು. ತಗೊಳ್ಳಿ ಅಕ್ಕ. ಹಾಂ, ಥ್ಯಾಂಕ್ ಯು. ತಗೋ. ಥ್ಯಾಂಕ್ಸ್ ಅಕ್ಕ. ಹಾಲು ಕುಡೀರಿ. ಹಾಂ, ನಾನು ಕುಡಿತೀನಿ, ನೀನು ಊಟ ಮಾಡು. ದಿನ ಟೈಮಿಂಗ್ ಸರಿಯಾಗಿ ಊಟ ಮಾಡಲ್ಲ ನೋಡು, ನಿನ್ನ ಆರೋಗ್ಯ ಹಾಳಾಗತ್ತೆ. ಅಕ್ಕ, ಒಂದೊಂದ್ಸರಿ ನೀವ್ ನನ್ನ ಎಷ್ಟೊಂದ್ ಬೈತೀರಾ, ಒಂದೊಂದ್ಸರಿ ನೀವೆಲ್ಲರೂ ಇಷ್ಟೊಂದ್ ಪ್ರೀತಿ ಕೊಡ್ತೀರಾ, ಎಷ್ಟು ಒಳ್ಳೆ ನೀವು. ಬೆಳ್ಳಿ, ನೀರಲ್ಲಿದೆ, ತಗೊಂಡ್ ಕುಡಿ. ಬರ್ಲಾ? ಅದಕ್ಕೆ ಏನಾಯ್ತು? ನೀನ್ ಹೇಳಿದ ಕೆಲ್ಸನೂ ಮಾಡ್ ಮುಗಿಸಿದೀನಿ ಮಾಯಾ. ನಾನ್ ಹಾಕಿದ ಮಾತ್ರೆಗೆ ನಾಳೆ ಇಲ್ಲ ಇನ್ ಎರಡ್ ದಿನ ಆದ್ರೆ ಅವಳು ಎದ್ದೇಳಲ್ಲ. ನಿನ್ ಕೆಲ್ಸನ ನೀನ್ ಆರಾಮಾಗಿ ಮಾಡ್ ಮುಗಿಸ್ಬೋದು. ಸಂತೋಷನಾ? ನೀವ್ ಸೂಪರ್ ಬಿಡಿ. ಪಾಪ ಬೆಳ್ಳಿ, ಅವಳ ಪಾಡಿಗೆ ಅವಳು ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ? ಬೆಳ್ಳಿ, ನೀನ್ ತುಂಬಾ ಒಳ್ಳೆಯವಳಾದ್ರೆ ನಾನ್ ತುಂಬಾ ಕೆಟ್ಟವಳು. ನನ್ನನ್ನ ಎದ್ರಾಕೋತೀಯ? ನಾನ್ ಬಿಟ್ಬಿಡ್ತೀನಿ ಮಾಯಾ. ಆದ್ರೆ ಆ ಪೆದ್ದಿ ಮನೆ ಕೆಲ್ಸದಳು ನಮ್ಮನ್ನ ಒಳ್ಳೆಯವ್ರು ಅಂತಾನೆ ಅನ್ಕೊಂಡಿದ್ದಾಳೆ. ಅಮ್ಮ, ಯಾಕಮ್ಮ ಏನಾಯ್ತು? ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಇಲ್ಲ ಅಮ್ಮ, ಹೊಟ್ಟೆ ತುಂಬಾ ನೋವುತ್ತಿದೆ. ಏನ್ ಮಾಡುದೀಗ? ಇಷ್ಟೊತ್ತಲ್ಲಿ ಹೊಟ್ಟೆ ನೋವುತ್ತಿದ್ಯ? ಬೆವ್ತ್ ಬೇರೆ ಹೋಗಿದ್ಯಾ? ಒಂದ್ ನಿಮಿಷ ಇರು. ಅತ್ತೆ, ಅತ್ತೆ, ಪುಷ್ಪ, ಮಾಡ ಒಂದ್ ಲೋಟ ಬಿಸಿನೀರಿನಲ್ಲಿ ಒಂದೆರಡು ಚಮಚ ತುಪ್ಪ ಹಾಕೊಂಡ್ ತಗೊಂಡ್ ಬಾಳಿ. ಏನು ಆಗಲ್ಲ. ರಾತ್ರಿ ಊಟ ಏನ್ ಮಾಡ್ದೆ? ಅನ್ನ ಸಾರ್ ತಿಂದ ಅಜ್ಜಿ. ಏನು ಆಗಲ್ಲ, ಸುಮ್ನೆ ಇರು. ನನ್ ಮೊಮ್ಮಗಳಿಗೇನು ಆಗ್ತೀರ ನೋಡ್ಕೊಳಪ್ಪ. ಪುಷ್ಪ, ಬೇಗ ತಗೊಂಡ್ ಬಾ. ಪುಷ್ಪ, ಕುಡಿ ಕುಡಿ. ಅತ್ತೆ ಬೇಗ ಹುಷಾರಾಗಿ ಬರ್ಲಿ ಅಂತ ನಾಳೆ ದೇವಸ್ಥಾನಕ್ಕೆ ಹೋಗಿ ಅಡಿ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಮಾಮಂಗೆ ಹೇಳಿದ್ದೀನಿ. ಈಗ ನಾನು ಏನ್ ಮಾಡ್ಲಮ್ಮ? ನೋವು ಬಂದು ಸಂಕಟ ಪಡ್ತಾ ಇದೀಯ, ಇಂಥ ಹೊತ್ತಿನಲ್ಲಿ ಹರಕೆ ಪೂಜೆ ಎಲ್ಲ ಮಾಡೋಕ್ಕಾಗತ್ತಾ? ಮುತ್ತು ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ, ನೀನ್ ಮೊದಲು ಸುಧಾರಿಸ್ಕೊ. ಅಮ್ಮ ಬೇಡ್ಕೊಂಡಿದ್ಮೇಲೆ ಅದನ್ನ ತೀರಿಸ್ಬೇಕಲ್ವ ಅಮ್ಮ? ಇಲ್ಲ ಅಂದ್ರೆ ಮುತ್ತು ಮಾವ ಅನ್ಕೊಂಡಿದ್ದು ಹೇಗೆ ಇಡರುತ್ತೆ ಹೇಳು. ಈಗ
ನೀನು ಮಾತಾಡೋದನ್ನು ಬಿಟ್ಟು ಈ ನೀರು ಕುಡಿ. ಬಿಸಿ ನೀರಿಗೆ ತುಪ್ಪ ಹಾಕಿದೆ, ಹೊಟ್ಟೆ ನೋವು ಬೇಗ ಕಡಿಮೆ ಆಗೋಗ್ತದೆ. ಕುಡಿ. ಅಲ್ಲ ಅಜ್ಜಿ, ಅದು ಮುತ್ತು ಮಾವ. ಕುಡಿಯಮ್ಮ. ಈಗೇನು ಯೋಚನೆ ಮಾಡಬೇಡ, ಬೆಳಗ್ಗೆ ಮಾತಾಡೋಣ. ಮಲ್ಕೋ ಮಲ್ಕೋ. ದೇವ್ರೇ, ನನ್ನ ಮಗಳಿಗೆ ಏನು ಆಗದಿರೋ ಹಾಗೆ ಕಾಪಾಡಪ್ಪ. ಮುತ್ತು ಅವರೇ, ನಾನು ಇಷ್ಟೊಂದು ಪೇಷಂಟ್ನ ನೋಡಿದ್ದೀನಿ, ಆದರೆ ನಿಮ್ಮ ಚಿಕ್ಕಮ್ಮಂಗೆ ಇರೋಷ್ಟು ಮನೋಧೈರ್ಯ ಬೇರೆ ಯಾವ ಪೇಷಂಟಲ್ಲೂ ನೋಡಿಲ್ಲ. ಅವ್ರಿಗೆ ಮತ್ತೆ ಮೊದಲಿನ ಥರ ನಿಮ್ಮೆಲ್ಲರ ಜೊತೆನೂ ಇರಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಬೇಗ ಬೇಗ ರಿಕವರ್ ಆಗ್ತಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ಆಗಲಿ. ನೀವು ಮಾತಾಡ್ಸಿಂಗಿದ್ರೆ ಮಾತಾಡಿಸಿ, ನಾನು ಕ್ಯಾಬಿನಲ್ಲಿ ಇರ್ತೀನಿ, ಅಲ್ಲಿಗೆ ಬನ್ನಿ. ಸರಿ ಡಾಕ್ಟರ್. ಮುತ್ತು, ನಾನು ಇನ್ನು ಹೆಚ್ಚು ದಿನ ಬದುಕ್ತೇನೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆ ಚಿಕ್ಕಮ್ಮ ಏನೇನೋ ಮಾತಾಡ್ತೀರಾ? ನೀವು ಮತ್ತೆ ಗುಣ ಆಗ್ತೀರ ಅಂತ ಡಾಕ್ಟರ್ ಹೇಳಿದ್ದಾರೆ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಕೊನೆ ಕ್ಷಣದಲ್ಲಿ ನಾನು ಹುಷಾರಾದರೂ ಆಗ್ಬೋದು, ಇಲ್ಲ ಮಣ್ಣಲ್ಲಿ ಮಣ್ಣಾಗ್ಬೋದು. ಮುತ್ತು, ಆದರೆ ನನ್ನ ಕೊನೆ ಆಸೆ ಒಂದೇ ಒಂದಿದೆ, ಅದನ್ನು ನೆರವೇರಿಸ್ತೀಯ? ನಂದು ಮಾಯನ್ ಮದುವೆ ಬಗ್ಗೆ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತು, ಆದರೆ ಈ ಟೈಮಲ್ಲಿ ಮದುವೆನ ನನಗೆ ಸರಿ ಕಾಣಿಸ್ತಿಲ್ಲ. ಮೊದಲು ನೀವು ಗುಣ ಆಗೋದು ನನಗೆ ಮುಖ್ಯ. ನನ್ನ ಗುಣ ಆಗ್ತೀನಿ ಮುತ್ತು, ನೀನು ಮದುವೆ ಮಾಡ್ಕೋತೀನಿ ಅಂದರೆ ನಾನು ಖಂಡಿತ ಗುಣ ಆಗ್ತೀನಿ. ಔಷಧಿ ಇಲ್ಲದೆ ಗುಣ ಆಗಬೇಕು ಅಂದರೆ ನೀವು ಅವ್ರ ಮಾತು ನಡೆಸಲೇಬೇಕು. ಏನು ಯೋಚನೆ ಮಾಡ್ತಿದ್ಯಾ ಕಂದ? ಏನಿಲ್ಲ ಚಿಕ್ಕಮ್ಮ. ಸರಿ, ನಿಮ್ಮ ಆಸೆ ಅಂತ ನಂದು ಮಾಯಂದು ಮದುವೆ ಆಗುತ್ತೆ. ನೀವು ರಿಕವರಿ ಆಗ್ತೀರಾ ಅಂದ್ರೆ ನಿಮ್ ಕಣ್ಮುಂದೇನೆ ತಾಳಿ ಕಟ್ತೀನಿ. ಚಿಕ್ಕಮ್ಮ, ನಿಮ್ಮ ಆಸೆ ಅಂತ ಮದುವೆ ಆಗ್ತಾ ಇದೀವಿ. ಚಿಕ್ಕಮ್ಮನ ಕಾಲಕ್ಕೆ ಬಿದ್ದ ಆಶೀರ್ವಾದ ತಗೊಳ್ಳೋಣ ಬಾ. ಆಶೀರ್ವಾದ ಮಾಡಿ ಚಿಕ್ಕಮ್ಮ. ನೂರು ಕಾಲ ಚೆನ್ನಾಗಿ ಬಾಳಿ ಮಕ್ಕಳೇ. ಹಾಗಾಗಬಾರ್ದು, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಕನ್ಸಾಯಿದು ನನ್ಸಾಗಿದ್ರೆ ನೀಲಾಂಬರಿನ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಮುತ್ತು ನನ್ನ ನರಕಕ್ಕೆ ತಳ್ತಿದ್ಲು, ಬೆಳ್ಳಿ ಜೀವನ ನೆಮ್ಮದಿಯಾಗಿರ್ತಿರ್ಲಿಲ್ಲ. ಈಗಾಗ ಬಿಡಬಾರ್ದು. ನೀಲಾಂಬರಿ ಮುತ್ತು ಪ್ರೀತಿ ಗಳಿಸಕ್ಕೆ ಏನ್ ಬೇಕಾದ್ರೂ ನಾಟಕ ಆಡ್ತಾಳೆ. ಇದು ನಾಟಕ ಆಗಿರ್ಬೋದು, ಇದು ನನ್ನ ಕೊನೆ ಆಸೆ ಅಂತ ಹೇಳಿ ಮುತ್ತುಗೂ ಮಾಯಗೂ ಮದುವೆ ಮಾಡಿಸ್ಬಿಡ್ಬೋದು. ಹಾಗಾಗಬಾರ್ದು, ಹಾಗಾಗೋದಕ್ಕೆ ನಾನು ಬಿಡಬಾರ್ದು.
ಹಾಸ್ಪಿಟ್ಲ್ ಇಂದ ನೀಲಾಂಬರಿ ಮನೆಗೆ ಬರಬಾರ್ದು. ಹೇಗಾದ್ರೂ ಮಾಡಿ ಅಲ್ಲೇ ಮುಗಿಸ್ಬೇಕು. ಹಾಗಾದ್ರೆ ಮುತ್ತುಗೂ ಬೆಳ್ಳಿಗೂ ಮದುವೆ ಆಗತ್ತೆ, ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ತಾರೆ. ನೀಲಾಂಬರಿನ ಹೇಗಾದ್ರೂ ಮಾಡಿ ಸಾಯಿಸ್ಲೇಬೇಕು. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಚಿತ್ರ, ನನಗೆ ಚಿಕ್ಕ ಮುಂದೆ ಯೋಚನೆ ಆಗಿದೆ. ಅವ್ರು ಆದಷ್ಟು ಬೇಗ ಗುಣ ಆಗಿ ಮನೆಗೆ ಬರಬೇಕು. ನಿನ್ನೇ ನಂಬ್ಕೊಂಡಿದ್ದೀನಿ. ಆಶೀರ್ವಾದ ಮಾಡು. ಮತ್ತೆ ಕಾಫಿ ತಿಂಡಿ ಇಲ್ಲೇ ಕೊಡ್ಲಾ, ಕೆಳಗೆ ಬರ್ತೀರಾ? ಇದೇ ನೀನ್ ತಗೊಂಬಂದಿದ್ಯಾ? ಬೆಳ್ಳಿ ಅಕ್ಕ ನೀಲಾಂಬರಿ ಅಮ್ಮರೆ ಒಳ್ಳೇದಲ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಲ್ಲ, ಸರಿ ನೀನ್ ಕೆಳಗಿರು, ನಾನೇ ಬರ್ತೀನಿ. ಸರಿ ಅಣ್ಣ. ಮಾವ, ಮೊದಲು ಅಮ್ಮ ಹುಷಾರು ತಪ್ಪಿದ್ಲು, ಆಮೇಲೆ ಬೆಳ್ಳಿ. ಪಾಪ ಬೆಳ್ಳಿಗೆ ಈ ಥರ ಆಗಿದ್ದು ತುಂಬಾನೇ ಬೇಜಾರಾಯ್ತು. ಬೆಳ್ಳಿಗೆ ಕಷ್ಟ ಆದರೆ ಇವ್ರು ಯಾಕೆ ಮರ್ಗಕ್ಕೆ ಶುರು ಆದರು? ಎಲ್ಲೋ ಏನೋ ತಪ್ಪಾಗಿದೆ. ಅದೇನೋ ಹೊಟ್ಟೆ ನೋವು ಅಂತ ಇದ್ಲು. ಹಾಗೆ ಸಂಕಟ ಪಡೋಂಗೆ ಮಾಡಿದ್ದು ನಾವೇ ಅಲ್ವಾ? ನಮ್ಮ ಮಾಯನ್ ಸರಿ ಸಮವಾಗಿ ನಿಂತರೆ ಬಿಟ್ಬಿಡ್ತೀವ ಮಾವ. ಅದಕ್ಕೆ ವಾಂತಿ, ತಲೆನೋವು, ಹೊಟ್ಟೆ ನೋವು ಬರುವಂಥ ಟ್ಯಾಬ್ಲೆಟ್ನ ಮಾಯ ತಂದಿಟ್ಟಿದ್ಲು. ಅದನ್ನ ಅವಳು ತಿನ್ನೋ ಊರ್ದಲ್ಲಿ ಬೆಳೆಸ್ಕೊಟ್ವಿ ನೋಡು. ಪಾಪ ಅದೇನಾಯ್ತೋ ಏನೋ, ನೀರಿಂದ ಹೊರಗೆ ತೆಗ್ದಿರೋ ಮೀನ್ ಥರ ವಿಲ್ಲ 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 ಅಂತ ಒದ್ದಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಮಾಡಿದ್ಯಾ ಗೊತ್ತಾ ಮಾವ, ಅವಳು ಮಾಡ್ಬೇಕಂತಿರೋ ಅಡಿ ಪ್ರದಕ್ಷಿಣೆನ ತಡಿಬೇಕು ಅಂತ. ಹಂಗೂ ಹಿಂಗೂ ಕಷ್ಟಪಟ್ಕೊಂಡು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಿದ್ದಾಳೆ. ಅದು ಯಾವಾಗ ಜ್ಞಾನ ತಪ್ಪಿ ಬೀಳ್ತಾಳೋ ಗೊತ್ತಿಲ್ಲ. ಜ್ಞಾನ ತಪ್ಪಿ ಬಿದ್ಲು ಅಂದ್ಕೋ, ಅವಳು ಅಂದ್ಕೊಂಡಿರೋ ಪೂಜೆ ಅರ್ಧದಲ್ಲೇ ನಿಂತೋಗತ್ತೆ. ಆಗ ನಾವು ಅಂದ್ಕೊಂಡಿರೋ ಕೆಲಸ ಸಲೀಸಾಗಿ ನಡೆಯುತ್ತೆ. ಸರಿ ಮಾವ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬದುಕುದ್ಲೋ ಸೋತ್ಲೋ ಅಂತ ವಿಷಯ ನಿನಗೆ ತಿಳಿಸ್ತೀನಿ. ಇವ್ರದ್ದೆಲ್ಲ ಯಾಕೋ ತುಂಬಾನೇ ಮಿತಿ ಮೀರ್ತಿದೆ. ಬೆಳ್ಳಿನ ಒಬ್ರಲ್ಲ ಒಬ್ರು ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಾನೆ ಇದ್ದಾರೆ. ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬೇಕಂದ್ರೆ ನಾನು ಈ ವಿಷಯನ ಮುತ್ತು ಮಾವಂಗೆ ಹೇಳಲೇಬೇಕು. ಅಡಿ ಪ್ರದಕ್ಷಿಣೆ ಬಗ್ಗೆ ನನಗೆ ಹೇಳಿದ್ಲು, ನಾನು ಚಿಕ್ಕಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮರ್ತೇ ಬಿಟ್ಟಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾಳೆ. ಹೇಳಪ್ಪ ಮುತ್ತು, ಹೇಗಿದೆಯಾ? ನೀಲಾಂಬರಿ ಹೇಗಿದ್ದಾಳೆ? ಆಪರೇಷನ್ ಆಗಬೇಕು, ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲ ಸರಿ ಹೋಗುತ್ತಪ್ಪ, ಏನು ಯೋಚನೆ ಮಾಡಬೇಡ ಬಿಡು. ಅತ್ತೆ ಬೆಳ್ಳಿ ಏನು ಮಾಡ್ತಿದ್ದಾಳೆ? ಅವಳ ಕೈಗೆ ಫೋನ್ ಕೊಡಿ. ಅವಳು ಇಲ್ಲಪ್ಪ ಮುತ್ತು, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಹೋಗಿದ್ದಾಳು ನೋಡು. ಮೊದ್ಲೇ ಹುಷಾರಿಲ್ಲ, ಇವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ನೀನೇ ಹೇಳು. ಹುಷಾರಿಲ್ವಾ, ಏನ್ ಹೇಳ್ತಿದ್ದೀರಾ ಅತ್ತೆ? ರಾತ್ರಿ ದಿಢೀರ್ ಅಂತ ಹೊಟ್ಟೆ ನೋವು ಅಂತ ಒದ್ದಾಡಕ್ ಶುರು ಮಾಡಿದ್ಲು. ಹೊಟ್ಟೆ ನೋವಾ? ನಾನ್ ಮಾತಾಡ್ಸ್ದಾಗ ಚೆನ್ನಾಗೇ ಇದ್ಲಲ್ಲ. ನೆನ್ನೆ ಊಟ ಮಾಡಿದ್ದು ಸರಿ ಹೋಗ್ಲಿಲ್ಲ ಅನ್ಸುತ್ತಪ್ಪ. ನೀಲಾಂಬರಿಗೆ ಹುಷಾರಾಗ್ಲಿ ಅಂತ ಅಡಿ ಪ್ರದಕ್ಷಿಣೆ ಹಾಕಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅಲ್ಲಪ್ಪ, ಮೊಬೈಲ್ ಬೇರೆ ಇಲ್ಲೇ ಬಿಟ್ಟು ಹೋಗಿದ್ದಾಳೆ, ಒಬ್ಳೆ ಬೇರೆ ಹೋಗಿದ್ದಾಳೆ. ಅಲ್ಲಿ ಏನಾಗಿದೆಯೋ ಏನೋ ಅಂತ ನನಗೆ ಆತಂಕ ಆಗ್ತಿದೆಪ್ಪ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ನಾನು ಇವಾಗಲೇ ದೇವಸ್ಥಾನಕ್ಕೆ ಹೋಗ್ತೀನಿ. ಹುಷಾರಾದ್ಮೇಲೆ ಪ್ರದಕ್ಷಿಣೆ ಹಾಕಿದ್ರಾಯ್ತು, ಈ ರೀತಿ ಕಷ್ಟಪಟ್ಕೊಂಡೆಲ್ಲ ಯಾಕೆ ಮಾಡಬೇಕು? ಇವಳು ಯಾರ ಮಾತನ್ನ ಕೇಳದೆ ಇರೋ ಹಾಗಾಗಿದ್ದಾಳೆ. ಆದ್ರೆ ಅವಳು ನಿನ್ ಮಾತು ಖಂಡಿತ ಕೇಳ್ತಾಳಪ್ಪ ಮುತ್ತು. ನಾನು ಹೋಗಿ ನೋಡ್ತೀನಿ ಬಿಡಿಯತ್ತೆ. ಸರಿನಪ್ಪ. ಅಣ್ಣ. ಏನ್ ಬೇಡ ಅಣ್ಣ, ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ? ಹೋಗ್ತೀನಿ ಕಣ, ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕು.
ಬೆಳ್ಳಿಗೇನೋ ಹುಷಾರಿಲ್ವಂತೆ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕೋ? ಏನಿಲ್ಲ ಅಣ್ಣ. ಸರಿ, ನಾನು ಬರ್ತೀನಿ. ಹಾಂ. ಅಣ್ಣ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ. ನಿನ್ನ ವಿಚಾರಕ್ಕಲ್ಲ, ಬೆಳ್ಳಿ ವಿಚಾರಕ್ಕೆ. ಬೆಳ್ಳಿಗೆ ಹುಷಾರಿಲ್ಲ ಅಂದ್ರೂ ಅಡಿ ಪ್ರದಕ್ಷಿಣೆ ಮಾಡ್ತಿದ್ರಲ್ಲ, ಅವಳ ನೋಡಕ್ ಬರ್ತಾ ಇದ್ದಾನೆ. ನಾನು ಎಲ್ಲ ವಿಚಾರಕ್ಕೂ ಅವಳೊಬ್ಳು ಅಡ್ಡ ಬಂದೇ ಬರ್ತಾಳೆ. ನೀನು ತಲೆ ಕೆಡಿಸ್ಕೊಂಬೇಡ, ಮಾತ್ರೆ ತುಂಬ ಸ್ಟ್ರಾಂಗ್ ಆಗಿದೆ. ಅಣ್ಣ ಇಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದಾನೆ, ನೀನೇ ಎಲ್ಲ ನೋಡ್ಕೊಬೇಕು, ಸರಿನಾ? ಆಯ್ತು. ಇಲ್ಲೇನಾದರೂ ಡ್ರಾಮಾ ಮಾಡಲೇಬೇಕು, ಇಲ್ಲ ಅಂದ್ರೆ ಅತ್ತೆ ಗುಣ ಆಗಿರೋ ಕ್ರೆಡಿಟ್ ಎಲ್ಲ ಅವಳಿಗೆ ಹೋಗ್ಬಿಡುತ್ತೆ. ಕಾಣ್ತಾ ತಾನೆ ಮೇಲೆ ಅಂತ ಬರಿತಾ ಇದ್ದಲ್ಲ, ಈಗ ಹೇಗ್ ಮಲಗಿದ್ಯಾ ನೋಡು. ಈ ಜನ್ಮದಲ್ಲಿ ಮಾಯಾ ಮುತ್ತು ಮದುವೆ ಹೇಗ್ ನಡೀತ ನಾನು ನೋಡ್ತೀನಿ, ಅದು ನಡೆದಿದ್ದಂಗೆ ನಾನ್ ನೋಡ್ಕೊಳ್ತೀನಿ. ನೀನು ಬದುಕಿರೋವರೆಗೂ ಬೆಳ್ಳಿಗೆ ಆಪತ್ತೆ, ನೀನ್ ಸಾಯ್ಬೇಕು. ಮುತ್ತು ಬೆಳ್ಳಿ ಮದುವೆ ನಡಿಬೇಕು, ಅದೇ ನನ್ನ ಆಸೆ. ದೇವ್ರು ನಿನ್ ಕರ್ಮಕ್ಕೆ ಶಿಕ್ಷೆ ಕೊಡ್ಲಿಲ್ಲ ಅಂದ್ರು ನಾನ್ ನಿನಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಬೆಳ್ಳಿ ಮುತ್ತು ನೆಮ್ಮದಿಯಾಗಿ ಬಾಳ್ಬೇಕಂದ್ರೆ ನೀನ್ ಸಾಯ್ಲೇಬೇಕು. ಸಾಯಿ, ಶಾಂತಿ ಸಿಗ್ಲಿ. ನೀನು ಭಕ್ತಿಯಿಂದ ಆ ದೇವ್ರನ್ನ ಕೇಳ್ಕೊತಿದ್ದೆ ಅಂದಾಗ ನೀನೇನ್ ಅನ್ಕೋತೀಯೋ ಎಲ್ಲ ಕೆಲ್ಸನೂ ಆಗುತ್ತೆ ಬೆಳ್ಳಿ. ಅಜ್ಜಿ ಅಲ್ಲಿ ನೋಡಿ, ಮುತ್ತು ಮಾವ ಬಂದಿದ್ದಾರೆ. ನಿನ್ನ ನೋಡಕ್ಕೆ ಬಂದಿದ್ದಾನೆ ಬೆಳ್ಳಿ. ಅವನಿಗೆ ನಿನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ ನಿನಗೂ ಗೊತ್ತಲ್ವಾ? ಮಾಯಾ, ಮಾಯಾ ಏನ್ ಮಾಡ್ತಿದ್ಯಾ ನೀನು? ಈ ರೀತಿ ಉರುಳ್ ಸೇವೆ ಸಲ್ಲಿಸಿದ್ರೆ ಅತ್ತೆ ಬೇಗ ಗುಣ ಆಗ್ತಾರೆ ಅಂತ ಪುರೋಹಿತರು ಹೇಳಿದ್ರು ಮಾವ, ಅದಕ್ಕೆ ನಾನು ಸೇವೆ ಸಲ್ಲಿಸ್ತಿದ್ದೆ. ತಲೆ ಕೆಟ್ಟಿದ್ಯಾ ನಿನಗೆ? ಹೋಗಿ ಹೋಗಿ ನೀನು ಉರುಳ್ ಸೇವೆ ಮಾಡೋದ? ಯಾಕೆ ಮಾವ, ನನ್ ಕೈಲಾಗಲ್ಲ ಅಂತನಾ? ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇಲ್ಲ, ನಿನಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ಮಾವ, ಅತ್ತೆ ಬೇಗ ಗುಣ ಆಗ್ಲಿ ಅಂತ ನಾನು ದೇವಸ್ಥಾನ ಸುತ್ತ 25 ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. 25 ಸುತ್ತ ಮಾಯಾ, ಇದೆಲ್ಲ ನೀನ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಮೈ ಕೈ ನೋವು ಮಾಡ್ಕೊಂಡು ಯಾಕೆ ಮಾಯಾ ಇದೆಲ್ಲ? ಬೇಡ ಮಾಯಾ, ಇದೆಲ್ಲ ಕಷ್ಟ. ಮಾವ, ನಾನೀಗಾಗ್ಲೇ 24 ಪ್ರದಕ್ಷಿಣೆ ಹಾಕಾಗಿದೆ.
ಇಲ್ಲಿಂದ ದೇವಸ್ಥಾನದ ಬಾಗಿಲುವರೆಗೂ ಹಾಕಿದ್ರೆ 25ನೇ ಪ್ರದಕ್ಷಿಣೆನು ಕಂಪ್ಲೀಟ್ ಆಗುತ್ತೆ. ಇಷ್ಟು ಮುಗಿಸ್ಬಿಡ್ತೀನಿ ಮಾವ. ದೇವ್ರೆ, ನಮ್ಮ ಮತ್ತೆಗೆ ಬೇಗ ಹುಷಾರಾಗೋ ಹಾಗೆ ಮಾಡಪ್ಪ. ನೀನೇನಾದರೂ ಹಾಗೆ ಮಾಡಿದ್ರೆ ನಾನು ಮತ್ತೆ ಬಂದು ನಿನ್ನ ಸನ್ನಿಧಿಲಿ 50 ಪ್ರದಕ್ಷಿಣೆ ಉರುಳು ಸೇವೆ ಸಲ್ಲಿಸ್ತೀನಿ. ಏನ್ಮಯ ಇದು ಹುಡುಗಾಟ? 50 ಸುತ್ತು ಅಂದ್ರೆ ಏನ್ ಕಮ್ಮಿನಾ? ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು. ನಿನ್ ಭಕ್ತಿಯಿಂದ ದೇವ್ರ ಹತ್ರ ಕೇಳ್ಕೊಂಡ್ರು ಚಿಕ್ಕಮ್ಮ ಗುಣ ಆಗ್ತಾರೆ ನೋಡು, ಎಷ್ಟು ಸುಸ್ತಾಗಿದ್ಯಾ ಅಂತ. ನೀವು ಬೇಜಾರಲ್ಲಿರೋದು ನನ್ ಕೈಲಿ ನೋಡೋಕ್ ಆಗಲ್ಲ ಮಾವ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅತ್ತೆ ಬೇಗ ಗುಣ ಆಗ್ಬೇಕು. ಯಾಕಂದ್ರೆ ಅವ್ರ ಗುಣ ಆದ್ರೆ ನೀವ್ ಖುಷಿಯಾಗಿರ್ತೀರಾ, ನೀವ್ ಖುಷಿಯಿಂದ ಇದ್ರೆ ನಾನು ಖುಷಿಯಾಗಿರ್ತೀನಿ. ಇವತ್ ಹಾಸ್ಪಿಟಲ್ ಇಂದ ಒಂದೇ ಒಂದ್ ಕಾಲ್, ಅತ್ತೆಗೆ ಪ್ರಜ್ಞೆ ಬಂದಿದೆ ಅಂತ ಬಂದ್ರೆ ನಾನ್ ಸೇವೆ ಸಲ್ಲಿಸಿದ್ದಕ್ಕೂ ಸಾರ್ಥಕ ಆಗತ್ತೆ ಮಾವ. ಫೋನ್ ಬರ್ತಿದೆ, ಒಂದ್ ನಿಮಿಷ. ನಾನ್ ಅನ್ಕೊಂಡ ಹಾಗೆ ಹಾಸ್ಪಿಟಲ್ ಇಂದ ಫೋನ್ ಬಂದಿದೆ ಅನ್ಸುತ್ತೆ. ಅತ್ತೆಗೆ ಸ್ವಾಧೀನ ಬಂದಿರೋದ್ ಏನಾದ್ರೂ ವಿಚಾರ ಗೊತ್ತಾದ್ರೆ ಮುತ್ತು ಮಾವ ನನ್ನನ್ನ ಅಪ್ಕೊಂಡು ಮುತ್ತಾಡ್ಬಿಡ್ತಾರೆ. ಹಲೋ ಹೇಳಿ, ನಾನೇ ಮುತ್ತು ಮಾತಾಡ್ತಿರೋದು. ಚಿಕ್ಕಮ್ಮಂಗೆ ಏನಾಯ್ತು? ಸರಿ, ನಾನು ಈಗಲೇ ಬರ್ತೀನಿ. ಏನಾಯ್ತು ಮಾವ? ಚಿಕ್ಕಮ್ಮಂಗೆ ಫುಲ್ ಸೀರಿಯಸ್ ಅಂತೆ. ಅವ್ರು ಸೀರಿಯಸ್ ಅಂತ ಹೇಳಿದ ತಕ್ಷಣ ನನ್ನ ಜೀವನೇ ಹೋದಾಗಾಯ್ತು. ಯಾಕೆ ಹೀಗಾಗ್ತಾ ಇದೆ, ಯಾರ ಶಾಪ ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿಕ್ಕಮ್ಮ ಗುಣ ಆಗ್ತಾರೆ ಅಂತ ನೀನು ಎಷ್ಟು ಕನ್ಸುಗಳು ಕಟ್ಕೊಂಡಿದ್ದೆ, ಎಲ್ಲ ನುಚ್ಚ್ನೂರಾಯ್ತು.